ಎಷ್ಟು ಉರ್ಸಿದ್ರು ನೀನ್ ಒಂದು ಮಾತಾಡ್ತಿಲ್ಲ ನೋಡು. ವಾವ್, ಡೆಡಿಕೇಶನ್ ಅಂದ್ರೆ ಹೀಗಿರ್ಬೇಕು. ಶ್ರದ್ಧೆ ಅಂದ್ರೆ ಶ್ರಾವಣಿ, ಶ್ರಾವಣಿ ಅಂದ್ರೆ ಶ್ರದ್ಧೆ. ಆಹಾ, ಈ ಭಕ್ತಿಗೆ ಪಕ್ಕ ದೇವ್ರ ಇವತ್ತು ಒಲಿತಾನೆ. ನಿನ್ ವ್ರತದಿಂದ ನನ್ ಗಂಡಾಂತರ ಎಲ್ಲ ದೂರ ಆಗ್ತಿದೆ ಅಂತ ಎಷ್ಟೇ ಖುಷಿ ಆದ್ರೂ ನಿನ್ ಕಷ್ಟ ನೋಡಕ್ಕೆ ನನಗ್ ತುಂಬಾ ಕಷ್ಟ ಆಗ್ತಿದೆ. ಶ್ರಾವಣಿ, ನೀನ್ ನನಗೋಸ್ಕರ ಎಷ್ಟು ಕಷ್ಟ ಪಡ್ತೀಯ? ಗಂಡನೇ ದೈವ ಅಂತ ನಿರ್ಧಾರ ಮಾಡ್ಕೊಂಡಿದ್ಯ. ನಿನ್ನಂತ ಹೆಂಡತಿ ಪಡೆಯೋಕೆ ನಾನು 7 ಜನ್ಮದಲ್ಲೂ ಪುಣ್ಯ ಮಾಡಿದ್ದೆ ಅನ್ಸ್ತಾ ಇದೆ. ಶ್ರಾವಣಿ, ಇದು ನಮ್ಮ 7 ಜನ್ಮ ಇರ್ಬೋದಾ? 7 ಜನ್ಮ ಆಗಿರ್ಲಿ, ಇನ್ನೊಂದು ತೊಲಗಲಿ ಅಂತ ಕೇಳ್ಕೊಂತ ಇದೆಯಲ್ವಾ? ಹಾಗಾದ್ರೆ ಇದು ಕೊನೆ ಜನ್ಮನಾ? ಛೇ, ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ನಿನಗೆ ಕೇರ್ ಅಂಡ್ ಲವ್ ತೋರ್ಸಕ್ಕೆ ನನಗೆ ಇನ್ನೂ 2 ಜನ್ಮ ಬೇಕಾಗಿತ್ತು. ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ಅಲ್ಲಿ ದೇವ್ರ ಹತ್ರ ಒಂದು ಅಪ್ಲಿಕೇಶನ್ ಹಾಕ್ತೀನಿ ಬಾ, ಇನ್ನೊಂದು 2 ಜನ್ಮ ಕೊಡು ಅಂತ. ಅಯ್ಯಯ್ಯೋ, ಶೆಕೆಯಲ್ಲಿ ತುಂಬಾ ಒದ್ದಾಡ್ತಿದ್ದಂಗಿದೆ. ಇರು ಇರು, ಎಸಿನ ಒಂದು 3 ಟೆಂಪರೇಚರ್ ಕಮ್ಮಿ ಮಾಡ್ತೀನಿ. ಸೆಟ್ ಟೆಂಪರೇಚರ್ ಟು 18°C. ಅರೆ, ಏನ್ ಶ್ರಾವಣಿ ನೀನು ಈ ಟೆಂಪರೇಚರ್ ಅಲ್ಲಿ ಹೀಗೆ ಗಡಗಡ ಅಂತ ನಡ್ತಾ ಇದೀಯಾ? ನಾನು ನಿನ್ನ ಟ್ರೆಕಿಂಗ್ ಕರ್ಕೊಂಡು ಹೋಗ್ಬೇಕು, ಹಿಮಾಲಯ ಸತ್ತಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ನೀನ್ ನೋಡಿದ್ರೆ ಇಷ್ಟಳಿಗೆ ಗಡಗಡ ಅಂತ ನಡ್ತಾ ಇದೀಯಾ? ನೀನ್ ಹೀಗೆ ನಡ್ಗೋದು ನನಗೆ ನೋಡಕ್ ಆಗ್ತಾ ಇಲ್ಲ ಶ್ರಾವಣಿ. ಇರು, ಟೆಂಪರೇಚರ್ ಜಾಸ್ತಿ ಮಾಡ್ತೀನಿ. Set temperature to 16°C. Setting temperature to 16. ಈಗ ಅಟ್ಮಾಸ್ಫಿಯರು, ಆಂಬಿಯನ್ಸ್ ಎಲ್ಲ ಓಕೆ ಅನ್ಸುತ್ತಲ್ಲ? ನನಗಂತೂ ನೆಕ್ಸ್ಟ್ 24 ಬೆಸ್ಟ್ 24 ಆಗಿರುತ್ತೆ. ನಿಧಾನ ಗುರುಗಳೇ, ನಿಧಾನ ಗುರುಗಳೇ. ಈಗ ಒಳಗೆ ಹೋಗಿ ಪೂಜೆ ಮುಗಿಸಿದ್ರೆ ವ್ರತ ಮುಗ್ದಂಗೆ ತಾನೇ? ಅಭಿ ಅವರೇ, ನಿಮ್ಗೆ ಎಷ್ಟು ಸತಿ ಹೇಳಿಲ್ಲ, ಎಷ್ಟು ಬೇಗ ಮರ್ತು ಹೋಗ್ಬಿಡ್ತೀರ ನೀವು. ನೋಡಿ, ವ್ರತ ಇಷ್ಟು ಬೇಗ ಮುಗಿಯ ಹಾಗಿದ್ರೆ ಅದನ್ನ ವ್ರತ ಅಂತ ಯಾಕೆ ಕರೀತಿದ್ರು? ದೇವ್ರಿಗೆ ಭಕ್ತಿ ತೋರ್ಸಕ್ಕೆ ಪೂಜೆ ಮಾಡ್ತೀವಿ, ದೇವ್ರಿಗೆ ಹತ್ರ ಆಗಕ್ಕೆ ವ್ರತ ಮಾಡ್ತೀವಿ. ದೇವ್ರು ಅಷ್ಟು ಸುಲಭವಾಗಿಲ್ಲ, ಒಲೆಯಲ್ಲಿ ಕಣಯ್ಯ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ಗುರುಗಳೇ? ಹಾ, ದೇವ್ರಿಗೆ ಪೂಜೆ ಮಾಡಕ್ಕೂ ಮುಂಚೆ ಹೂಳ್ ಸೇವೆ ಮಾಡ್ಬೇಕು. ಅಷ್ಟೇ ತಾನೇ, ಆರಾಮಾಗಿ ಮಾಡ್ಬೋದಲ್ವಾ? ಅವ್ರು ಹೇಳ್ತಾ ಇರೋದು ದೇವಸ್ಥಾನ ಸುತ್ತ ಮಲ್ಗೆ ಉರುಳೋದು ಕಣೆ. ನೀನ್ ಅನ್ಕೊಂಡಿರೋದು ಸಾಷ್ಟಾಂಗ ನಮಸ್ಕಾರ ಅಂದ್ರೆ ದೇವ್ರ ಮುಂದೆ ಅಡ್ಡ ಬೀಳೋದು, ಇದು ಅದಲ್ಲ, ಬೇರೆ. ಓ ಹೌದಾ? ದೇವಸ್ಥಾನದ ಪ್ರಾಂಗಣದಲ್ಲಿ ಗರ್ಭಗುಡಿ ಒಳಗೊಂಡಂತೆ ಶ್ರಾವಣಿಯವರು 21 ಹೂಳು ಸೇವೆ ಮಾಡ್ಬೇಕು.